ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನಲ್ ಮನೆಯಲ್ಲಿ ಏನಾದರೂ ಸ್ವೀಟ್ ಮಾಡಬೇಕು ಹೊರಗಡೆಯಿಂದ ಕಾಜು ಬರ್ಫಿ ಟೇಸ್ಟ್ ಇರೋಂಥ ಸ್ವೀಟ್ ಮಾಡಬೇಕು ಅಂತ ಇದ್ದಾಗ ಈ ಸ್ವೀಟ್ನ ಟ್ರೈ ಮಾಡಿ ನೋಡಿ ಕಾಜು ಬರ್ಫಿ ಥರನೇ ಟೇಸ್ಟ್ ಇರುತ್ತೆ ಆದರೆ ತುಂಬಾ ಬಜೆಟ್ ಫ್ರೆಂಡ್ಲಿ ಏನು ಜಾಸ್ತಿ ಖರ್ಚಾಗೋದಿಲ್ಲ ಸೊ ಇದು ಬಂದು ಕಡಲೆ ಬೀಜನ ಯೂಸ್ ಮಾಡಿ ಮಾಡಿ ಮಾಡ್ತಾ ಇರೋವಂಥ ಬರ್ಫಿ ಸೊ ಈ ಬರ್ಫಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ಪು ಪೂರ್ತಿಯಾಗಿ ಕಡಲೆ ಬೀಜ ತೊಗೊಂಡಿದ್ದೀನಿ ಅಥವಾ ಶೇಂಗಾ ಅಂತಲೂ ಹೇಳ್ತಾರಲ್ಲ ಅದು ಇದು ಯಾವ್ದಾದ್ರು ಕಪ್ಪು ಲೋಟ ಮೆಜರ್ಮೆಂಟ್ ತಗೊಳ್ಳಿ ಅದೇ ಅಳತೆನಲ್ಲಿ ನಾವು ಸಕ್ಕರೆನೆಲ್ಲ ಅಳತೆ ಮಾಡ್ಕೋಬೇಕಾಗತ್ತೆ ಮೊದ್ಲಿಗೆ ಕಡಲೆ ಬೀಜನ ನಾನು ಲೋ ಫ್ಲೇಮ್ ಮಾಡಿಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಹುರಿಯೋದು ಇನ್ ದ ಸೆನ್ಸ್ ಇದು ಕಲರ್ ಚೇಂಜ್ ಆಗೋವರೆಗೂ ಏನು ಹುರಿಯೋದು ಬೇಡ ಜಸ್ಟ್ ಅದು ಕಡಲೆ ಬೀಜದಿಂದ ಸಿಪ್ಪೆ ಸಪ್ರೇಟ್ ಆಗುವಷ್ಟು ಮಾತ್ರ ನಾವು ಹುರ್ಕೊಂಡ್ರೆ ಸಾಕು ತುಂಬಾ ಕಪ್ಪಾಗಿ ನಾವು ಕಲರ್ ಚೇಂಜ್ ಮಾಡ್ಕೋಬಿಟ್ರೆ ಬರ್ಫಿ ಕಲರ್ ಚೇಂಜ್ ಆಗಿಬಿಡುತ್ತೆ ವೈಟಿಶ್ ಅಥವಾ ಕ್ರೀಮಿಶ್ ಕಲರ್ ಆಗಿ ಬರೋದಿಲ್ಲ ನೋಡಿ ಇಲ್ಲಿ ಕಡಲೆ ಬೀಜ ಕಲರ್ ಏನು ಚೇಂಜ್ ಆಗಿಲ್ಲ ಬಟ್ ಸಿಪ್ಪೆ ಈಸಿಯಾಗಿ ಆಗಿ ರಿಮೂವ್ ಆಗ್ತಾ ಇದೆ ಇದು ಒಂದು ಸ್ವಲ್ಪ ತಣ್ಣಗಾದ ನಂತರ ಪೂರ್ತಿ ಸಿಪ್ಪೆ ಎಲ್ಲ ತೆಗೆದು ನಾನು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಒಂದೊಂದು ಎರಡು ಅಥವಾ ಮೂರು ಬೀಜದಲ್ಲೆಲ್ಲ ಸ್ವಲ್ಪ ಸಿಪ್ಪೆ ಇದ್ರೆ ಪರವಾಗಿಲ್ಲ ಏನು ಅಷ್ಟೊಂದೇನು ಡಿಫ್ರೆನ್ಸ್ ಬರೋದಿಲ್ಲ ಕಲರ್ ಅಲ್ಲಿ ಸೊ ಇವಾಗ ಇದನ್ನ ರಿವರ್ಸ್ ಪಲ್ಸ್ ಮಾಡ್ತಾ ನಾವು ನೀಟಾಗಿ ಪೌಡರ್ ಮಾಡ್ಕೋಬೇಕು ಪೂರ್ತಿ ತಣ್ಣಗಾದ ನಂತರನೇ ಇದನ್ನ ಪೌಡರ್ ಮಾಡ್ಕೊಳ್ಳಿ ಬಿಸಿ ಇದ್ದಾಗ ಪೌಡರ್ ಮಾಡ್ಕೊಳ್ಳಿಕ್ಕೆ ಹೋದರೆ ಅದು ಜಿಡ್ಡು ಜಿಡ್ಡಾಗಿ ಎಣ್ಣೆ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಪೂರ್ತಿ ತಣ್ಣಗಾದ್ ನಂತರ ನೋಡಿ ಈ ರೀತಿ ಸ್ವಲ್ಪ ತರಿ ತರಿ ಪರವಾಗಿಲ್ಲ ಪೌಡರ್ ಮಾಡಿ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಇವಾಗ ಸಕ್ಕರೆ ಪಾಕ ಪ್ರಿಪೇರ್ ಮಾಡ್ಕೊಳ್ಳೋಣ ನಾವ್ ಎಷ್ಟು ಕಡಲೆ ಬೀಜ ತಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ತಗೋಬೇಕು ನೀವ್ ಯಾವ ಕಪ್ ಲೋಟದಲ್ಲಿ ತಗೊಂಡಿರ್ತಿರೋ ಅದೇ ಕಪ್ ನಲ್ಲಿ ಸಕ್ಕರೆ ತಗೊಳ್ಳಿ ಇದಕ್ಕೆ ಒಂದು ಕಪ್ ಸಕ್ಕರೆಗೆ ನಾನು ಮುಕ್ಕಾಲ್ ಕಪ್ ಆಗುವಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಮೊದಲಿಗೆ ನಾವು ಸಕ್ಕರೆನ ಆ ಪಾಕ ಮಾಡ್ಕೋಬೇಕು ಸಕ್ಕರೆ ಕರ್ಗದ್ ನಂತರ ಕರೆಕ್ಟ್ ಆಗಿ ಪಾಕ ಬರ್ಬೇಕು ಈ ಬರ್ಫಿ ನೀವೇನಾದ್ರೂ ತುಂಬಾ ಬೇಗನೆ ಪಾಕ ಮಾಡ್ಕೊಂಡು ಮಾಡ್ಕೊಂಡಿರೋಂತ ಪೌಡರ್ನ ಅದಕ್ಕೆ ಹಾಕ್ಬಿಟ್ರೆ ಖಂಡಿತ ಇದು ಬರ್ಫಿ ಸೆಟ್ ಆಗೋದಿಲ್ಲ ಹಾಗೇನೆ ತುಂಬಾ ಗಟ್ಟಿ ಪಾಕ ಮಾಡ್ಕೊಂಡು ನೀವು ಪೌಡರ್ನ ಹಾಕ್ಬಿಟ್ರೆ ಪೀಸ್ ಗಳು ಕ್ಲೀನ್ ಆಗಿ ಸಾಫ್ಟ್ ಆಗಿ ಬರಲ್ಲ ಪುಡಿ ಪುಡಿ ಆಗುತ್ತೆ ಸೊ ಹಾಗಾಗಿ ನೋಡಿ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನೋಡಿ ಕರೆಕ್ಟ್ ಆಗಿ ಒಂದ್ ಎಳೆ ಬರ್ತಾ ಇದೆ ಇದು ಪರ್ಫೆಕ್ಟ್ ಆಗಿರುವಂತಹ ಹದ ಇದಕ್ಕಿಂತ ಗಟ್ಟಿನೂ ಮಾಡ್ಕೋಬೇಡಿ ಇದಕ್ಕಿಂತ ತೆಳುವಾಗೂ ಇರಬಾರ್ದು ಪಾಕ ಬಂದಿದ್ದಾದ ನಂತರ ನಾನು ಫ್ಲೇವರ್ಗೆ ಸ್ವಲ್ಪ ಫ್ರೆಶ್ ಆಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದಂಥ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಬಿಡ್ಬೇಕು ಸ್ಟೌವ್ ಆನ್ ಇದ್ದಂಗೆನೆ ನಾವು ಪುಡಿ ಮಾಡ್ಕೊಂಡಿದ್ದಂಥ ಕಡಲೆ ಬೀಜನ ಹಾಕಿದ್ರೆ ಇನ್ನೂ ಗಟ್ಟಿ ಆಗ್ತಾ ಹೋಗ್ಬಿಡತ್ತೆ ಸೊ ಹಾಗಾಗಿ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ತಕ್ಷಣ ನಾವು ಪುಡಿ ಮಾಡಿಟ್ಕೊಂಡಿದಂಥ ಕಡಲೆ ಬೀಜನ ಇದಕ್ಕೆ ಸೇರಿಸ್ಬಿಡ್ಬೇಕು ಕಂಪ್ಲೀಟ್ ಆಗಿ ಕರೆಕ್ಟಾಗಿ ಕರೆಕ್ಟ್ ಹಾಕ್ಬಿಡಿ ಗಂಟೆ ಏನು ಇಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಸೇಮ್ ಪ್ರೊಸೀಜರು ನೀವು ಗೋಡಂಬಿನಲ್ಲೂ ಸೇಮ್ ಗೋಡಂಬಿ ಬರ್ಫಿ ಅಥವಾ ಕಾಜು ಬರ್ಫಿ ಅಂತ ಏನು ಮಾರ್ಕೆಟಲ್ಲಿ ಸಿಗುತ್ತಲ್ಲ ಸೇಮ್ ಹೀಗೆನೆ ಮಾಡೋದು ಅದನ್ನು ಸೊ ಗೋಡಂಬಿ ಒಂದೊಂದು ಕಪ್ಗೆಲ್ಲ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆಗುತ್ತೆ ಇದಾದ್ರೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಆಗುನೂ ಇರುತ್ತೆ ಟೇಸ್ಟ್ ವೈಸು ನಿಮ್ಗೆ ಗೊತ್ತೇ ಆಗೋದಿಲ್ಲ ಇದು ಕಡಲೆ ಬೀಜದಲ್ಲಿ ಮಾಡಿರೋದು ಅಂತ ನೋಡಿ ಇವಾಗ ನೀಟಾಗಿ ನಾನು ಏನು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಮತ್ತೆ ಸ್ಟವ್ನ ಆನ್ ಮಾಡಿಕೊಂಡು ಸುಮಾರು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಲೋ ಟು ಮೀಡಿಯಂ ಫ್ಲೇಮ್ ನೇ ಕೈ ಆಡಿಸ್ತಾ ಇರಬೇಕು ಇಲ್ಲಾಂದ್ರೆ ತಳದಲ್ಲಿ ಸ್ವಲ್ಪ ಕಪ್ಪಾದಂಗೆ ಆಗ್ಬಿಡತ್ತೆ ಅಂಟ್ಕೊಂಡಂಗೆ ನೋಡಿ ಐದ್ ಹತ್ತು ನಿಮಿಷಕ್ಕೆಲ್ಲ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ನಾವು ಮೈಸೂರು ಪಾಕ ಟೆಸ್ಟ್ ಮಾಡಿ ನೋಡ್ತೀವಿ ನೋಡಿ ಒಳಗಡೆ ಎಲ್ಲ ಗೂಡ್ ಗೂಡ್ ತರ ಫಾರ್ಮ್ ಆಗುತ್ತೆ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದಾಗ ಸ್ವಲ್ಪ ಲೈಟ್ ಅಂತ ಅನ್ಸುತ್ತೆ ಮಿಕ್ಸ್ಚರು ಸೇಮ್ ನಮಗೂ ಅದೇ ರೀತಿ ಈ ಬರ್ಫಿನಲ್ಲುವೆ ಫೀಲ್ ಆಗುತ್ತೆ ನೋಡಿ ಇಲ್ಲಿ ಒಳಗಡೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಳಗಡೆ ಎಲ್ಲ ಬಬಲ್ ಬಬಲ್ ಟೆಕ್ಸ್ಚರ್ ಬರ್ತಾ ಇದೆ ಅಂತ ಸೊ ಇದು ಕರೆಕ್ಟ್ ಆಗಿರೋ ಅಂತಹದ ಇದಕ್ಕಿಂತ ಗಟ್ಟಿ ಮಾಡಿಕೊಂಡ್ರೆ ಬರ್ಫಿ ಸಾಫ್ಟ್ ಟೆಕ್ಸ್ಚರ್ ಬರೋದಿಲ್ಲ ಇದುವರೆಗೂ ತುಪ್ಪನ ಆ್ಯಡ್ ಮಾಡೇ ಇಲ್ಲ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಕೊನೆಯಲ್ಲಿ ಒಂದು ಒಂದೂವರೆ ಟೀ ಚಮಚ ಆಗೋಷ್ಟು ಮಾತ್ರ ತುಪ್ಪ ಸೇರಿಸಿ ನೋಡಿ ಎಷ್ಟು ಸಣ್ಣ ಚಮಚದಲ್ಲಿ ನಾನು ತುಪ್ಪ ಸೇರಿಸಿದ್ದೀನಿ ಅಂತ ಇಷ್ಟೇ ತುಪ್ಪ ಸಾಕಾಗುತ್ತೆ ಇದಕ್ಕೆ ಯಾಕಂದ್ರೆ ಕಡಲೆ ಬೀಜದಲ್ಲೇನೆ ನ್ಯಾಚುರಲ್ ಆಗಿ ಅದರಲ್ಲಿ ಎಣ್ಣೆ ಅಂಶ ಇರುತ್ತಲ್ವಾ ಸೊ ಹಾಗಾಗಿ ಇದಕ್ಕೆ ಜಾಸ್ತಿ ತುಪ್ಪದ ಅವಶ್ಯಕತೆನೂ ಇರೋದಿಲ್ಲ ತುಪ್ಪ ಎಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳೋವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ಟೌನ್ ಆಫ್ ಮಾಡ್ಕೋಬಿಡಿ ಸ್ಟೌನ್ ಆಫ್ ಮಾಡ್ಬಿಟ್ಟು ಯಾವ್ದಾದ್ರೂ ಒಂದು ತುಪ್ಪ ಸಾವಿರ ಇರೋ ಟ್ರೇ ಅಥವಾ ಪ್ಲೇಟ್ಗೆ ಇದನ್ನ ಕಂಪ್ಲೀಟ್ ಆಗಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದೀನಿ ಮಧ್ಯ ಮಧ್ಯ ಸ್ವಲ್ಪ ಕಲರ್ ನೀವು ನೋಡ್ತಾ ಇರ್ಬೋದು ಅದು ಸಿಪ್ಪೆ ಸಮೇತ ನಾವು ಪೌಡರ್ ಮಾಡಿರೋದಕ್ಕೆ ಆ ರೀತಿ ಕಲರ್ ಬರ್ತಾ ಇದೆ ನೀಟಾಗಿ ತಟ್ಟೆ ಎಲ್ಲ ಪೂರ್ತಿ ಈ ಮಿಕ್ಸ್ಚರ್ ಹರಡೋ ರೀತಿನಲ್ಲಿ ಸೆಟ್ ಮಾಡ್ಕೊಳ್ಳಿ ಇದು ಬಹಳ ಬೇಗನೆ ಗಟ್ಟಿ ಆಗ್ಬಿಡುತ್ತೆ ಬಿಸಿ ಇದ್ದಾಗ್ಲೇನೆ ಅಂದ್ರೆ ತಕ್ಷಣಕ್ಕೆ ನಾವು ಪೀಸಸ್ ಎಲ್ಲ ಕಟ್ ಮಾಡ್ಲಿಕ್ಕೆ ಆಗೋಲ್ಲ ಒಂದ್ ಐದ್ ನಿಮಿಷಕ್ಕೆಲ್ಲ ಗಟ್ಟಿ ಆಗುತ್ತೆ ಇದು ಐದ್ ನಿಮಿಷ ಗಟ್ಟಿ ಆದ ನಂತರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ನೀವು ಕಟ್ ಮಾಡ್ಕೋಬಹುದು ಫೈವ್ ಮಿನಿಟ್ಸ್ ಬಿಟ್ಟಿದ್ದೀನಿ ನೋಡಿ ಫೈವ್ ಮಿನಿಟ್ಸ್ಗೆಲ್ಲ ಯಾವ ರೀತಿ ಗಟ್ಟಿಯಾಗಿದೆ ಬಟ್ ಇನ್ನು ಇದು ಮಿಕ್ಸ್ಚರ್ ಬರ್ಫಿ ಮಿಕ್ಸ್ಚರ್ ಬಿಸಿ ಇದೆ ಬಟ್ ಗಟ್ಟಿ ಆಗಿದೆ ನೋಡ್ತಾ ಇದ್ದೀರಾ ಅಲ್ವಾ ಇವಾಗ್ಲೇನೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಗೆ ಕಟ್ ಮಾಡ್ಕೋಬಿಡಿ ನಾನಿಲ್ಲಿ ಆಸ್ ಯೂಶಲ್ ಸ್ಕ್ವೇರ್ ಪೀಸಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡ್ತಾ ಇರ್ಬೇಕಾರೆ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ಸುತ್ತೆ ನೀಟಾಗಿ ಎಲ್ಲೂ ಚಾಕುವಿಗೂ ಸಹ ಅಂಟ್ಕೊಳ್ತೇನೆ ನೀಟಾಗಿ ಕಟ್ ಆಗ್ತಾ ಇದೆ ಇದು ಆಲ್ರೆಡಿ ಸೆಟ್ ಆಗಿ ಹೋಗಿದೆ ಬರ್ಫಿ ಬಟ್ ಇವಾಗಲೇ ತೆಗೆದ್ರೆ ಆ ಒಳಗಡೆ ಎಲ್ಲ ಇನ್ನೂ ಸ್ವಲ್ಪ ಸಾಫ್ಟ್ ಆಗಿರುತ್ತಲ್ವಾ ಸೊ ಬರ್ಫಿ ಪೀಸಸ್ ಸ್ವಲ್ಪ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಪೂರ್ತಿ ತಣ್ಣಗಾದ ನಂತರನೇ ಇದನ್ನ ತಗೊಳ್ಳಿ ಬಿಸಿ ಇದ್ದಾಗಲೇ ಕಟ್ ಮಾಡ್ತಾ ಇದ್ದೀನಿ ನೋಡಿ ನೀಟಾಗಿ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಅದು ಪೀಸಸ್ ರಿಮೂವ್ ಆಗ್ತಾ ಇದೆ ಬಟ್ ಹಾಗೇನೆ ಬಿಡ್ತಾ ಇದ್ದೀನಿ ನಾನು ಒಂದು ಟ್ವೆಂಟಿ ಮಿನಿಟ್ಸ್ ಇದು ಹ್ಮ್ ಸೆಟ್ ಆಗ್ಲಿ ಬಿಸಿ ಇದ್ದಾಗ ನೋಡಿ ಯಾವ ರೀತಿ ಟೆಕ್ಸ್ಚರ್ ಇದೆ ಅಂತ ತೋರಿಸ್ತಾ ಇದ್ದೀನಿ ಒಳಗಡೆ ನಿಮ್ಗೆ ಇನ್ನೂ ತೆಳುವಾಗಿ ಬೇಕು ಅಂದ್ರೆ ಸ್ವಲ್ಪ ಇನ್ನು ಅಗಲುವಾಗಿರೋ ಟ್ರೇ ಅಥವಾ ಪ್ಲೇಟ್ ಗೆ ಹಾಕೋಬಹುದು ಸೊ ನೋಡಿ ಬಿಸಿ ಇದ್ದಾಗ ಎಷ್ಟು ಸಾಫ್ಟ್ ಟೆಕ್ಸ್ಚರ್ ಇದೆ ಅಂತ ಇನ್ನೊಂದು ಸ್ವಲ್ಪ ಗಟ್ಟಿ ಆಗತ್ತೆ ತಣ್ಣಗಾದ ನಂತರ ಪೂರ್ತಿ ತನ್ನಗಾಗಿದೆ ಇವಾಗ ಬರ್ಫಿ ಪೀಸಸ್ ನ ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರಿಮೂವ್ ಆಗ್ತಾ ಇದೆ ಅಂತ ಸೊ ನೋಡಿದ್ರಿ ಅಲ್ವಾ ಬಜೆಟ್ ಫ್ರೆಂಡ್ಲಿ ಕಾಜು ಬರ್ಫಿ ಟೇಸ್ಟ್ ಇರೋ ಅಂತ ಪೀನಟ್ ಬರ್ಫಿ ಅಥವಾ ಕಡಲೆ ಬೀಜದ ಬರ್ಫಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಹೆಚ್ಚಾಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಗೆ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಆಗದೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್